ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಏಳು ಪೇಜ್ ನಂಬರ್ ಇನ್ನೂರು ಒಬ್ಬನು ತನ್ನ ಸಹೋದರನನ್ನು ಪ್ರೀತಿಸಿದಂತೆಯೇ ತನ್ನ ವೈರಿಗಳನ್ನು ಪ್ರೀತಿಸಬೇಕೆಂತಿಲ್ಲ ಈ ಆದರ್ಶವಾದ ಮಾದರಿಯನ್ನು ನಮ್ಮ ಮುಂದೆ ಇಟ್ಟಿಲ್ಲ ದೇವರು ತನ್ನ ಪುತ್ರರನ್ನು ಸ್ನೇಹಿತರನ್ನು ಪ್ರೀತಿಯಿಂದಲೇ ತನ್ನ ವೈರಿಗಳನ್ನು ಪ್ರೀತಿಸಲಿಲ್ಲ ಏಸು ತನ್ನ ಶಿಷ್ಯರನ್ನು ಪ್ರೀತಿಸಿದಂತೆಯೇ ತನ್ನ ವೈರಿಗಳನ್ನು ಪ್ರೀತಿಸಲಿಲ್ಲ ಆದರೆ ದೇವರ ತನ್ನ ವೈರಿಗಳಿಗೆ ಉಚಿತವಾದದ್ದನ್ನು ಇಚ್ಛಾಪೂರ್ವಕವಾಗಿ ಮತ್ತು ಸಿದ್ಧವಾಗಿ ಮಾಡುವಷ್ಟರ ಮಟ್ಟಿಗೆ ಪ್ರೀತಿಸಿದನು ಏಸು ತನ್ನ ವೈರಿಗಳನ್ನು ಪ್ರೀತಿಸಿದೆಂದರೆ ಆತನು ಮನಃಪೂರ್ವಕವಾಗಿ ಅವರಿಗೆ ಒಳ್ಳೆಯದನ್ನು ಮಾಡಲು ಬಯಸಿದನು ಅವರ ದ್ವೇಷಕ್ಕೆ ಬದಲಾಗಿ ಆತನಲ್ಲಿ ಯಾವುದೇ ವೈರತ್ವವಾಗಲಿ ಮತ್ಸರವಾಗಲಿ ಇರಲಿಲ್ಲ ಅವರೆಲ್ಲರೂ ಸತ್ಯದ ಜ್ಞಾನಕ್ಕೆ ಬರುವಂತೆ ಆತನು ಸೂಕ್ತ ಸಮಯದಲ್ಲಿ ಅವರ ಮೇಲೆ ಸಹಸ್ರ ವರ್ಷಗಳ ಧರ್ಮಯುಗದ ದಿವ್ಯಾಶೀರ್ವಾದಗಳನ್ನು ಸುರಿಸಲು ಸಿದ್ಧನಾಗಿದ್ದನು ಆತನನ್ನು ಇರಿದ ಇರಿದವರನ್ನು ಸಹ ಆತನಡೆಗೆ ನೋಡಿ ಕಣ್ಣೀರು ಸುರಿಸುವಾಗ ಅವರ ಮೇಲೆ ತಕ್ಕ ಸಮಯದಲ್ಲಿ ಪ್ರಾರ್ಥನಾ ಸ್ಫೂರ್ತಿಯನ್ನು ಮತ್ತು ಭಿನ್ನಗಳನ್ನು ಸುರಿಸಿದನು ಜಕಾರ್ಯ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಮತ್ತು ಐದನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ಎಂದು ನಮ್ಮ ಕರ್ತನು ವಿವರಿಸುವಂತೆ ವೈರಿಗಳ ಬಗ್ಗೆ ನಮ್ಮ ಪ್ರೀತಿಯು ಇರತಕ್ಕದ್ದು ಯಾವುದೇ ಕಹಿ ಭಾವನೆ ಕಡುಮಾತ್ಸರ್ಯ ಅಥವಾ ಬದ್ಧ ದ್ವೇಷವಾಗಲಿ ನಮ್ಮ ಹೃದಯಗಳಲ್ಲಿ ಇರಬಾರದು ಅದು ಪ್ರೀತಿಯಿಂದ ತುಂಬಿಕೊಂಡಿದ್ದು ಯಾವ ವೈರಿ ಆದರೂ ನಮ್ಮ ಹೃದಯಗಳಲ್ಲಿ ಕೆಡುಕಿನ ಮತ್ಸರದ ಭಾವನೆಗಳನ್ನು ಕದಡಬಾರದು ಆಹ ವೈರಿಯಲ್ಲಿಯೂ ಸಹ ಹಾಗೆ ದ್ವೇಷ ಅಥವಾ ಕಚ್ಚಾಟ ಇದ್ದಾಗಿ ಇದಾವುದನ್ನು ಕಡದ ಕ ಕದಡದ ಎಂತಹ ದೀರ್ಘ ಸಹನೆ ಮತ್ತು ಸಹೋದರ ಕರುಣೆಯು ಈ ಗುಣಲಕ್ಷಣಗಳ ಸಾಧನೆಯಲ್ಲಿ ಅಗತ್ಯವಾಗಿದೆ ನೂತನ ಸೃಷ್ಟಿಗಳಾದ ನಾವು ಓಡಬೇಕಾದ ಗುರಿಯೂ ಇದೇ ಆಗಿದೆ ನಾವು ಪ್ರೀತಿಯ ಸ್ಫೂರ್ತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇವೆ ನಾವು ಅದರ ಬಗ್ಗೆ ನಿಷ್ಠೆಯನ್ನು ಪ್ರಕಟಿಸಿದ್ದೇವೆ ನಾವು ಅದರ ತತ್ವವಿಧಿ ಅನುಸಾರವಾಗಿ ನಮ್ಮ ಜೀವನವನ್ನು ಪ್ರತಿಷ್ಠೆಪಡಿಸಿಕೊಂಡಿದ್ದೇವೆ ನಮ್ಮ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಎಂಬ ಪರೀಕ್ಷೆಗೆ ನಾವೀಗ ಒಳಗಾಗಿದ್ದೇವೆ ದೇವರು ಬಹು ಕೃಪಾಪೂರ್ಣನಾಗಿ ನಮಗೆ ಈ ಓಟವನ್ನು ಓಡುವ ಈ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವ ಸಮಯವನ್ನು ಕೊಟ್ಟಿದ್ದಾನೆ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪಿನಲ್ಲಿ ನೆನಪು ಮಾಡಿಕೊಳ್ಳುತ್ತಾನೆ ಕೀರ್ತನೆ ನೂರ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಆದಾಗ್ಯೂ ನಾವು ನೂತನ ಸೃಷ್ಟಿಗಳಾಗಿ ದೇವರ ಪ್ರಿಯ ಕುಮಾರನೊಂದಿಗೆ ಈ ವ್ಯವಸ್ಥೆಗಳ ಜೊತೆ ವಾರಸುದಾರರಾಗಬೇಕಾದಲ್ಲಿ ಅವುಗಳಿಗೆ ಹೊಂದಿಕೊಳ್ಳಲೇಬೇಕು ನಮ್ಮ ರಕ್ಷಣೆಯ ನಾಯಕನಾದ ಕರ್ತನಾದ ಯೇಸುವು ಈ ಓಟವನ್ನು ಓಡಬೇಕಾದಿಲ್ಲ ಪ್ರೀತಿಯ ಈ ವಿವಿಧ ಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕಾದುದ್ದಿಲ್ಲ ಆತನು ಪರಿಪೂರ್ಣನಾಗಿದ್ದರಿಂದ ಆತನು ತನ್ನ ಉದ್ಯೋಗದ ಪ್ರಾರಂಭದಲ್ಲಿಯೇ ಈ ವಿಷಯದಲ್ಲಿ ಪರಿಪೂರ್ಣನಾಗಿದ್ದನು ಆತನ ಪರೀಕ್ಷೆ ಎಂದರೆ ಆತನು ಈ ತತ್ವ ಸಿದ್ಧಾಂತಗಳಲ್ಲಿ ಗುಣಲಕ್ಷಣಗಳಲ್ಲಿ ದೃಢವಾಗಿ ನಿಲ್ಲುವನೋ ಇಲ್ಲವೋ ದೇವರ ಮತ್ತು ನೀತಿವಂತಿಕೆಯ ಪ್ರೀತಿಯಲ್ಲಿ ಅಮೋಘವಾಗಿ ಮುಂದುವರಿಯುತ್ತಾನೋ ಇಲ್ಲವೋ ಮತ್ತು ಸಹೋದರರ ಪ್ರೀತಿಯಲ್ಲಿ ಅವರಿಗಾಗಿ ಪ್ರಾಣ ತೆತ್ತುವರಷ್ಟಿಗೆ ತೆತ್ತುವಷ್ಟರ ಮಟ್ಟಿಗೆ ಮುಂದುವರಿಯುವವನೋ ಮತ್ತು ಅವನು ತನ್ನ ವೈರಿಗಳನ್ನು ಸಹ ಪ್ರೀತಿಸಿ ಅವರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ಸಂತೋಷಿಸುವನೋ ಇಲ್ಲವೋ ಆತನ ಸಮರ್ಪಕವಾದ ಪ್ರೀತಿಯ ಪ್ರಮಾಣದಲ್ಲಿ ಸ್ಥಿರವಾಗಿ ನಿಲ್ಲುವನೋ ಇಲ್ಲವೋ ಎಂಬುದೇ ಆತನು ಎಲ್ಲಾ ಮಠದಲ್ಲಿ ಯಾವ ರೀತಿ ಪ್ರೀತಿಯ ಬಗ್ಗೆ ತನ್ನ ಶ್ರೇಷ್ಠತೆಯನ್ನು ಶ್ರದ್ಧೆಯನ್ನು ನಿರೂಪಿಸು ನಿರೂಪಿಸಿದನೆಂದು ನಾವು ತಿಳಿದಿದ್ದೇವೆ ಇದರಲ್ಲಿ ಆತನು ತನ್ನ ಪ್ರಾಣವನ್ನು ತನ್ನ ಸ್ನೇಹಿತರಿಗಾಗಿ ಮಾತ್ರವಲ್ಲ ಶಿಲುಬೆಯಲ್ಲಿ ತನ್ನನ್ನು ಜಡಿದ ವೈರಿಗಳಿಗಾಗಿಯೂ ಅರ್ಪಿಸಿದನೆಂದು ನಾವು ತಿಳಿಯುತ್ತೇವೆ ಇಂತಹ ಅನುಭವವು ನಮ್ಮದಾಗಬೇಕು ನಮ್ಮ ದೇಹವು ಹೃದಯಗಳ ಭಾವನೆಗಳನ್ನು ಪೂರ್ಣವಾಗಿ ತಿಳಿಸಲು ಅಸಮರ್ಥವಾಗಿದ್ದರೂ ನಮ್ಮ ಹೃದಯಗಳಲ್ಲಿ ಸಮರ್ಪಕವಾದ ಪ್ರೀತಿಯ ಮಟ್ಟವನ್ನು ಗಳಿಸಿಕೊಳ್ಳಬೇಕು ನಾವು ದೇಹದಾರಿಗಳಾಗಿ ನಮ್ಮ ಪೂರ್ಣವಾದ ರೀತಿಯಲ್ಲಿ ತಿಳಿಸಲು ಅಸಮರ್ಥರಾಗಿದ್ದೇವೆ ಕೆಲವರು ನಮ್ಮ ಓಟದ ಈ ಕಾಲು ಭಾಗದ ಗುರಿಗಳನ್ನು ಒಂದರ ನಂತರ ಒಂದು ಕ್ರಮಿಸುತ್ತಾ ತೀರ್ವಗತಿಯಿಂದ ಓಡಬಹುದು ಅವರು ಸಮರ್ಪಕವಾದ ಪ್ರೀತಿಯ ಸ್ಥಿನ ಪ್ರೀತಿಯ ಸ್ಥಿತಿಯನ್ನು ಬೇಗನೆ ತಲುಪ ಬಹುದು ಮತ್ತೆ ಕೆಲವರು ಕಡಿಮೆ ಉತ್ಸಾಹಭರಿತರಾಗಿದ್ದು ಅಥವಾ ನಮ್ಮ ನಂಬಿಕೆ ಹುಟ್ಟಿಸುವ ಆತನಿಗೆ ಸ್ವಲ್ಪ ಕಡಿಮೆ ನಿಷ್ಠೆಯ ನಿಮಿತ್ತ ಓಟದಲ್ಲಿ ನಿಧಾನಗತಿಯಲ್ಲಿ ಪ್ರಗತಿ ತೋರುತ್ತಾರೆ ಮತ್ತು ವರ್ಷಗಟ್ಟಲೆ ಕರ್ತವ್ಯಬದ್ಧ ಪ್ರೀತಿಯಲ್ಲಿಯೇ ತೃಪ್ತರಾಗಿರುತ್ತಾರೆ ಅಥವಾ ಸ್ವಲ್ಪ ಮುಂದುವರೆದು ದೈವಿಕ ಲಕ್ಷಣಗಳನ್ನು ನೀತಿವಂತಿಕೆಯ ಲಕ್ಷಣಗಳನ್ನು ಪ್ರೀತಿಸತೊಡಗುತ್ತಾರೆ ನಮಗ್ ಗಮನೀಯವಾಗಿ ಕೆಲವರು ಇದನ್ನು ದಾಟಿ ಸಹೋದರ ಪ್ರೀತಿಯನ್ನು ಗಳಿಸುತ್ತಾರೆ ಇದು ಕೆಲವರಿಗೆ ಸ್ವಾರ್ಥ ತ್ಯಾಗ ಮಾಡುವಲ್ಲಿ ಸಂತೋಷವನ್ನೆಯು ಸಂತೋಷವನ್ನಿಯುತ್ತದೆ ಈ ರೀತಿಯಾಗಿ ಅವರು ನಂಬಿಗಸ್ತನ ಮನೆ ಸೇವೆ ಮಾಡಬಹುದಾಗಿದೆ ಇನ್ನು ಕೆಲವರು ಸಮರ್ಪಕವಾದ ಪ್ರೀತಿಯ ಅಂತಕ್ಕೆ ಹೋಗಿರುತ್ತಾರೆ ಅಂದರೆ ಅವರು ವೈರಿಗಳಿಗಾಗಿ ತೋರಿದ್ದ ಪ್ರೀತಿ ಇದು ಅವರನ್ನು ಮಾತು ಮತ್ತು ಕ್ರಿಯೆಗಳ ಮೂಲಕ ಹಾನಿಯಿಂದ ತಡೆಯುವುದಲ್ಲಿ ತಡೆಯುವುದಲ್ಲದೆ ಇದಕ್ಕೂ ಹೆಚ್ಚಾಗಿ ಅವರ ಆಶೀರ್ವಾದಗಳಲ್ಲಿ ಸಂತೋಷ ಉಂಟು ಮಾಡುವುದಾಗಿದೆ ಕರ್ತನು ನಮ್ಮೊಡನೆ ಬಹಳ ತಾಳ್ಮೆಯಿಂದ ಇರುವುದಾದ ಇರುವುದಾಗಿದ್ದು ನಮ್ಮ ಗುರಿಯನ್ನು ತಲುಪಲು ಸಾಕಷ್ಟು ಅವಕಾಶಗಳನ್ನು ನೀಡುವುದಾದಲ್ಲಿ ನಾವು ಆತನ ಸ್ವಂತ ಅನುಕಂಪದಲ್ಲಿ ಸಂತೋಷಿಸಬೇಕು ಮತ್ತು ಕಾಲವು ಸ್ವಲ್ಪವಾಗಿದೆ ಮತ್ತು ಸಮರ್ಪಕವಾದ ಪ್ರೀತಿಗಿಂತ ಕಡಿಮೆಯಾದ ಯಾವುದು ತಂದೆಯಿಂದ ನೂತನ ಸೃಷ್ಟಿಯಲ್ಲಿ ಅಂಗೀಕಾರವಾಗದು ಎಂದು ನೆನಪಿನಲ್ಲಿ ನೆನಪಿನಲ್ಲಿಟ್ಟುಕೊಂಡು ಹೆಚ್ಚು ಉತ್ಸಾಹಶಾಲಿಗಳಾಗಿ ಬಹುಮಾನದ ಗುರಿಯನ್ನು ಮುಟ್ಟಬೇಕು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ